ಭಾರತದ ಧ್ವಜ ಸಂಹಿತೆ ಎರಡು ಸಾವಿರದ ಎರಡಕ್ಕೆ ತಿದ್ದುಪಡಿ ಜಾರಿಗೊಳಿಸಿದ್ದಾರೆ ಇದು ಕರೆಂಟ್ ಅಫೇರ್ ಟಾಪಿಕ್ ಆಗಿರುತ್ತೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶಾಂತಕುಮಾರ್ ಕ್ಲಾಸಸ್ ಭಾರತದ ಧ್ವಜ ಸಂಹಿತೆ ಎರಡು ಸಾವಿರದ ಎರಡಕ್ಕೆ ಏನು ತಿದ್ದುಪಡಿ ಮಾಡಿದ್ದಾರೆ ಹೇಳಿ ನೋಡೋಣ ಈ ವಿಡಿಯೋದಲ್ಲಿ ರಾತ್ರಿ ವೇಳೆಯೂ ರಾಷ್ಟ್ರಧ್ವಜ ಆರಿಸಲು ಅವಕಾಶ ಮೊದಲಿಗೆ ಸೂರ್ಯೋದಯದ ನಂತರ ಹಾಗೂ ಸೂರ್ಯಾಸ್ತದ ಒಳಗಾಗಿ ರಾಷ್ಟ್ರಧ್ವಜವನ್ನು ಆರಿಸಿ ಕೆಳಗಿಳಿಸಬೇಕಾಗಿತ್ತು ಅದನ್ನ ಇವಾಗ ಬದಲಾವಣೆ ಮಾಡಿ ರಾತ್ರಿ ವೇಳೆಯೂ ಕೂಡ ರಾಷ್ಟ್ರಧ್ವಜವನ್ನು ಆರಿಸೋಕ್ಕೆ ಅವಕಾಶ ನೀಡಿದ್ದಾರೆ ಆಮೇಲೆ ಯಂತ್ರ ಬಳಸಿ ತಯಾರಿಸಲಾಗುವ ಪಾಲಿಸ್ಟರ್ ಧ್ವಜದ ಬಳಕೆಗೂ ಅನುಮತಿ ಮೊದಲಿಗೆ ಕೈಯಿಂದ ನೇದಂತಹ ಖಾದಿ ಬಟ್ಟೆ ಅಥವಾ ಉಣ್ಣೆ ಬಟ್ಟೆ ಅಥವಾ ರೇಷ್ಮೆ ಬಟ್ಟೆ ಅಥವಾ ಹತ್ತಿ ಬಟ್ಟೆ ಆದರೂ ಕೂಡ ನಡೀತಿತ್ತು ಅದು ಕೈಯಿಂದ ನೇಯ್ರ ಬಟ್ಟೆ ಆಗಿರ್ಬೇಕಾಗಿತ್ತು ಅದರಲ್ಲಿ ಮಾತ್ರ ರಾಷ್ಟ್ರೀಯ ಧ್ವಜವನ್ನು ತಯಾರಿಸಕ್ಕೆ ಅವಕಾಶ ನೀಡಿದ್ರು ಆದರೆ ಈ ತಿದ್ದುಪಡಿಯಿಂದ ಏನು ಮಾಡ್ತಾ ಇರಿದಾರಪ್ಪ ಅಂದರೆ ಪಾಲಿಸ್ಟರ್ ಬಟ್ಟೆನೂ ಕೂಡ ಅನುಮತಿ ನೀಡ್ತಾರೆ ಹಾಗೂ ಅದು ಯಂತ್ರದಿಂದ ಬಳಸಿ ತಯಾರಿಸಿದ್ರು ಕೂಡ ನಡೆಯುತ್ತೆ ಅಂತೇಳಿ ಹೇಳ್ತಿದ್ದಾರೆ ನಮಗೆಲ್ಲ ಗೊತ್ತಿರೋ ಹಾಗೆ ಕರೆಂಟ್ ಅಫೇರಲ್ಲಿ ಈ ನ್ಯೂಸ್ ಹರಿದಾಡ್ತಿದೆ ಆಗಸ್ಟ್ ಹದಿಮೂರಿಂದ ಹದಿನೈದರವರೆಗೆ ಹರ್ ಘರ್ ತಿರಂಗ ಅಂತೇಳಿ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಹರ್ ಘರ್ ತಿರಂಗ ಪ್ರತಿ ಮನೆಯಲ್ಲೂ ರಾಷ್ಟ್ರೀಯ ಬಾವುಟವನ್ನು ಆಸಬೇಕು ಅಂತೇಳಿ ಇನ್ನು ಈ ರಾಷ್ಟ್ರೀಯ ಧ್ವಜದ ಬಗ್ಗೆ ಹಿನ್ನೆಲೆ ನೋಡೋಣ ಭಾರತದ ರಾಷ್ಟ್ರೀಯ ಧ್ವಜ ಅಂಗೀಕಾರ ಆಗಿದ್ದು ಜುಲೈ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳರಂದು ಸಂವಿಧಾನ ರಚನಾ ಸಭೆಯಲ್ಲಿ ಇದನ್ನು ಘೋಷಣೆ ಮಾಡಿದವರು ಆಗಿನ ಪ್ರಧಾನ ಮಂತ್ರಿಗಳಾದಂತಹ ನೆಹರೂರವರು ಈ ಡೇಟ್ ಇಂಪಾರ್ಟೆಂಟು ಜುಲೈ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳರಂದು ಅಂಗೀಕಾರ ಇದನ್ನ ವಿನ್ಯಾಸಗೊಳಿಸಿದವರು ಪಿಂಗಾಳಿ ವೆಂಕಯ್ಯನವರು ಈ ಧ್ವಜದ ಅಗಲ ಮತ್ತು ಎತ್ತರ ಎಷ್ಟಿರಬೇಕಪ್ಪ ಅಂದ್ರೆ ತ್ರೀ ಇಷ್ಟು ಟು ಅನುಪಾತದಲ್ಲಿರಬೇಕು ಇದನ್ನ ಉದ್ದ ಮತ್ತು ಅಗಲ ಅಂತಾನೂ ಅನ್ಕೊಬೋದು ತ್ರೀ ಇಷ್ಟು ಟು ಅನುಪಾತ ದೇಶದ ವಿಭಿನ್ನ ಜಾತಿ ಮತ ಪಂಗಡ ಮತ್ತು ಸಾಂಸ್ಕೃತಿಯ ಜನರನ್ನು ಒಂದೇ ದ್ವ ಧ್ವಜದಡಿ ನಿಲ್ಲಿಸಿ ದೇಶದ ಏಕತೆಯನ್ನು ಸಾರುವ ದಿವ್ಯ ಸಾಧನವೇ ನಮ್ಮ ರಾಷ್ಟ್ರ ಧ್ವಜ ಈ ನಮ್ಮ ಸ್ವಾತಂತ್ರ್ಯ ದೇಶದ ಸಂಕೇತವಾಗಿರುವ ರಾಷ್ಟ್ರಧ್ವಜದ ಅವಹೇಳನ ರಾಷ್ಟ್ರದೋಹವಾಗಿರುತ್ತದೆ ಅವಹೇಳನ ಮಾಡಂಗಿರಲ್ಲ ಧ್ವಜ ಕೇವಲ ಕೈ ನೇಗಿಯಿಂದಲೇ ಸಿದ್ಧವಾದ ಶುದ್ಧ ಕಾರಿಯಿಂದಲೇ ಮಾಡಲ್ಪಟ್ಟಿರಬೇಕು ಇದು ಕಾರ್ಯ ಅಂತೇಳಿ ಅದೊಂದು ಅದೊಂಥರ ಬಟ್ಟೆ ಬರುತ್ತೆ ಕೆಲವೊಬ್ಬರಿಗೆ ಗೊತ್ತಿರುತ್ತದೆ ಖಾದಿ ಬಟ್ಟೆ ಯಾವ ಥರ ಅಂತ ಹೇಳಿ ಇನ್ನ ಉಣ್ಣೆಯ ಬಟ್ಟೆ ಅಥವಾ ರೇಷ್ಮೆ ಬಟ್ಟೆ ಅಥವಾ ಹತ್ತಿ ಬಟ್ಟೆ ಆದರೂ ಕೂಡ ಅಡ್ಡಿ ಇಲ್ಲ ಅಂತ ಹೇಳ್ತಾರೆ ಭಾರತದ ಧ್ವಜ ಪ್ರದರ್ಶನ ಹಾರಾಟ ಹಾಗೂ ಬಳಕೆಯು ಭಾರತದ ಧ್ವಜ ಸಂಹಿತೆ ಎರಡು ಸಾವಿರದ ಎರಡರಲ್ಲಿ ನೀಡಲಾಗಿದೆ ಈ ಭಾರತದ ಧ್ವಜ ಸಂಹಿತೆ ಎರಡ್ ಸಾವಿರದ ಎರಡರಲ್ಲಿ ಹತ್ತು ನಿಯಮಗಳನ್ನು ನೀಡಿದರೆ ಅದನ್ನ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಇದೇ ವಿಡಿಯೋದಲ್ಲಿ ಹಾಗೂ ರಾಷ್ಟ್ರೀಯ ಗೌರವ ಅವಮಾನಗಳ ತಡೆ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಮೂಲಕ ನಿರ್ಧರಿಸಲಾಗುತ್ತದೆ ಈ ಸ್ಲೈಡ್ ಅಲ್ಲಿ ಫಾಂಟ್ ಸ್ವಲ್ಪ ಚಿಕ್ಕದಿದೆ ಅಕ್ಷರ ಮೋಸ್ಟ್ಲಿ ಚಿಕ್ಕದ್ ಕಾಣಿಸ್ತಾ ಇರಬೇಕು ಈ ರಾಷ್ಟ್ರಧ್ವಜದಲ್ಲಿ ಕೇಸರಿ ಬಿಳಿ ಹಸಿರು ಕಾಣ್ತೀವಿ ಕೇಸರಿ ಏನಕ್ಕೆ ಇಂಡಿಕೇಟ್ ಮಾಡ್ತಪ್ಪ ಅಂದ್ರೆ ಧೈರ್ಯ ಪರಿತ್ಯಾಗ ಮತ್ತು ದೇಶದ ಉಳಿತಗಾಗಿ ನಡೆವ ಬಲಿದಾನಗಳ ಸಂಕೇತ ಬಲಿದಾನಗಳ ಸಂಕೇತ ಬಿಳಿ ಏನಪ್ಪಾ ಅಂದ್ರೆ ಪವಿತ್ರ ಮನಸ್ಸಿನೊಂದಿಗೆ ನಿತ್ಯವೂ ಸತ್ಯ ಶಾಂತಿಗಳೊಂದಿಗೆ ನಮ್ಮನ್ನು ಬೆಳಕಿನಡೆಗೆ ಕೊಂಡೊಯ್ಯುವ ಸತ್ಯ ಮಾರ್ಗದ ಸಂಕೇತ ಬಿಳಿ ಅಂದ್ರೆ ಸತ್ಯ ಮಾರ್ಗದ ಸಂಕೇತ ಹಸಿರು ಪ್ರಕೃತಿಯೊಡನೆ ಮನುಷ್ಯನಿಗಿರಬೇಕಾದ ಅವಿನಾಭಾವ ಸಂಬಂಧವನ್ನು ತಿಳಿಸುತ್ತಾ ಹಸಿರು ಜೀವರಾಶಿಗಳನ್ನು ಅವಲಂಬಿಸಿರುವ ಮನುಷ್ಯ ಮತ್ತು ಭೂಮಿಯ ಅನೂಹ್ಯ ಬಾಂಧವ್ಯಗಳ ಸಂಕೇತ ಇನ್ನ ಭಾರತೀಯ ಧ್ವಜ ಸಂಹಿತೆ ಎರಡು ಸಾವಿರದ ಎರಡು ಹಾಗೂ ಅದರಲ್ಲಿ ಇರುವಂತಹ ಹತ್ತು ಆ ಮತ್ತು ಸೂಚನೆಗಳನ್ನು ನೋಡೋಣ ಧ್ವಜವನ್ನು ಯಾವ ರೀತಿ ನಾವು ಬಳಸ್ಬೇಕಂತೇಳಿ ಒಂದೇ ಪಾಯಿಂಟ್ ಧ್ವಜವನ್ನು ಶೀಘ್ರಗತಿಯಲ್ಲಿ ಏರಿಸಬೇಕು ಮತ್ತು ಇಳಿಸುವಾಗ ನಿಧಾನಗತಿಯಲ್ಲಿ ಇಳಿಸಬೇಕು ಧ್ವಜವನ್ನು ನಾವು ಏರ್ಸ್ಬೇಕಾದ್ರೆ ಶೀಘ್ರಗತಿಯಲ್ಲಿ ಏರಿಸ್ಬೇಕು ಅದೇ ನಾವು ಇಳಿಸಬೇಕಾದ್ರೆ ನಿಧಾನಗತಿಯಲ್ಲಿ ಇಳಿಸ್ಬೇಕು ಸೂರ್ಯೋದಯದಿಂದ ಹಿಡಿದು ಸೂರ್ಯಾಸ್ತದ ತನಕ ಮಾತ್ರ ಆರಿಸಬೇಕು ಈಗ ಈ ಎರಡನೇ ಪಾಯಿಂಟು ಚೇಂಜ್ ಆಗಿದೆ ರಾತ್ರಿಯಲ್ಲೂ ಕೂಡ ಆರಿಸ್ಬೋದು ಅಂತ ಹೇಳ್ತಾ ಇದ್ದಾರೆ ಮೂರನೇದು ರಾಷ್ಟ್ರಧ್ವಜವನ್ನು ಕೆಲವು ಕಡೆ ಎಲ್ಲ ದಿನಗಳಲ್ಲೂ ಇನ್ನೂ ಕೆಲವು ಕಡೆ ಕೇವಲ ವಿಶೇಷ ದಿನಗಳಲ್ಲಿ ಮಾತ್ರ ಆರಿಸಲಾಗುತ್ತದೆ ಗಣರಾಜ್ಯೋತ್ಸವ ಸ್ವತಂತ್ರೋತ್ಸವ ದಿನಗಳಲ್ಲಿ ನಾವು ಶಾಲೆಗಳಲ್ಲಿ ಆರಿಸ್ತೀವಲ್ಲ ಅದು ಕೆಲವು ದಿನಗಳು ಇನ್ನು ಪ್ರತಿದಿನವೂ ಕೂಡ ಎಲ್ಲಿಯಪ್ಪ ಅಂದರೆ ನಮ್ಮ ವಿಧಾನಸೌಧದ ಮೇಲೆ ವಿಧಾನಸೌಧದಲ್ಲಿ ಅಥವಾ ಈ ಸರ್ಕಾರಿ ಕಟ್ಟಡಗಳ ಮೇಲೆ ನಾವು ಧ್ವಜವನ್ನು ಡೈಲಿ ನೋಡ್ತಾ ಇರ್ತೀವಿ ಇನ್ನು ಬೆಸ್ಟಾಗಿ ಆಲ್ಮೋಸ್ಟ್ ಎಲ್ಲರೂ ನೋಡಿರೋದು ಈ ಗ್ರಾಮ ಪಂಚಾಯತಿಗಳಲ್ಲಿ ಧ್ವಜ ಆರಿಸ್ತಿರ್ತಾರೆ ನೀವು ಅಬ್ಸರ್ವ್ ಮಾಡಿರಿ ಡೈಲಿ ಅವರು ಬೆಳಗ್ಗೆ ಬೆಳಗ್ಗೆ ಆರಿಸ್ತಾರೆ ಸಾಯಂಕಾಲ ಇಳಿಸ್ತಾರೆ ಅಬ್ಸರ್ವ್ ಮಾಡಿರೋದು ನಾಲ್ಕನೇ ಪಾಯಿಂಟ್ ಸ್ವಾತಂತ್ರ್ಯೋತ್ಸವ ಗಣರಾಜ್ಯೋತ್ಸವ ಮತ್ತು ಗಾಂಧಿ ಜಯಂತಿ ಹಾಗೂ ರಾಷ್ಟ್ರೀಯ ವಿಶೇಷ ದಿನಗಳ ಜೊತೆಗೆ ಸರ್ಕಾರದ ನಿರ್ದೇಶನದ ಮೇರೆಗೆ ರಾಷ್ಟ್ರ ಮಟ್ಟದ ಆಚರಣೆಯ ಸಂದರ್ಭಗಳಲ್ಲಿ ರಾಷ್ಟ್ರಧ್ವಜವನ್ನು ಆರಿಸಬಹುದಾಗಿರುತ್ತೆ ಇನ್ನು ಐದನೇ ಪಾಯಿಂಟ್ ಧ್ವಜ ಏರಿಸುವಾಗ ಧ್ವಜದ ಹಸಿರು ಬಣ್ಣ ಕೆಳಗೆ ಇರುವಂತೆ ಕೇಸರಿ ಬಣ್ಣ ಮೇಲೆ ಇರುವಂತೆ ಆರಿಸತಕ್ಕದ್ದು ಯಾವಾಗಲೂ ಕೂಡ ಕೇಸರಿ ಬಣ್ಣ ಮೇಲೆ ಇರಬೇಕು ಹಸಿರು ಬಣ್ಣ ಕೆಳಗಡೆ ಇರಬೇಕು ಇದು ಏನಾರ ಉಲ್ಟ ಆಯ್ತಪ್ಪ ಅಂದ್ರೆ ಇದು ಕೇಸ್ ಆಗಿರ್ ಆಗುತ್ತೆ ಇನ್ನು ಆರನೇ ಪಾಯಿಂಟ್ ರಾಷ್ಟ್ರಧ್ವಜವನ್ನು ಉರಿಸುವುದಾಗಲಿ ಕೆಡಿಸುವುದಾಗಲಿ ಕಾಲಡಿಯಲ್ಲಿ ಹಾಕುವುದಾಗಲಿ ಹಾಳುಗೆಡುವುದಾಗಲಿ ಅಥವಾ ಅದಕ್ಕೆ ಯಾವುದೇ ತರಹದ ಅಗೌರವ ತೋರುವ ರೀತಿಯಲ್ಲಿ ನಡೆದುಕೊಂಡರೆ ಮಾತು ಬರಹ ಅಥವಾ ಕೃತ್ಯದ ಮೂಲಕ ಅಗೌರವ ತೋರಿದರೆ ರಾಷ್ಟ್ರೀಯ ಗೌರವದ ಅವಮಾನ ವಿರೋಧಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ನೋಡಿದ್ವಲ್ಲ ಅದರಡೆಯಲ್ಲಿ ಶಿಕ್ಷೆಗೆ ಗುರಿಪಡಿಸಲಾಗ್ತದೆ ಇನ್ನು ಏಳನೇ ಪಾಯಿಂಟ್ ಹವಾಮಾನದ ವೈಪರೀತ್ಯದಿಂದ ಧ್ವಜವು ಹಾಳಾಗದಂತೆ ಹಾರುತ್ತಿರುವ ಧ್ವಜವನ್ನು ಕಾಪಾಡಬೇಕಾಗಿರುತ್ತದೆ ಇನ್ನು ಎಂಟನೇ ಪಾಯಿಂಟ್ ವೇದಿಕೆಯ ಮೇಲೆ ಬಳಸುವಂತಿದ್ದಲ್ಲಿ ಸಭಿಕರ ಎದುರಿಗೆ ನಿಂತು ಭಾಷಣ ಮಾಡುವವರ ಬಲಕ್ಕೆ ಧ್ವಜ ಕೋಲಿನಿಂದ ಅದನ್ನು ಹಾರಿಸಬೇಕು ಹಾರಿಸತಕ್ಕದ್ದು ಇನ್ನು ಒಂಬತ್ತನೇ ಪಾಯಿಂಟ್ ಸಮ್ಮೇಳನಗಳು ಇತರ ಕಾರ್ಯಕ್ರಮಗಳು ನಡೆಯುವಾಗ ವೇದಿಕೆಯ ಮೇಲಿರುವ ಅಧ್ಯಕ್ಷ ಸ್ಥಾನಕ್ಕಿಂತ ಎತ್ತರದಲ್ಲಿ ನಮ್ಮ ರಾಷ್ಟ್ರಧ್ವಜವನ್ನು ಹಾರಾಡತಕ್ಕದ್ದು ಸ್ಟೇಜನ್ನು ಹೈಟ್ ಹಾಕಿರ್ತಾರೆ ಅದಕ್ಕಿಂತ ಎತ್ತರದಲ್ಲಿ ನಮ್ಮ ಧ್ವಜ ಹಾರಬೇಕಂತ ಹೇಳ್ತಾರೆ ಇನ್ನು ಹತ್ತನೇ ಪಾಯಿಂಟ್ ಶಾಲೆ ಕಾಲೇಜುಗಳು ಕ್ರೀಡಾ ಶಿಬಿರಗಳು ಸ್ಕೋರ್ಟ್ಸ್ ಶಿಬಿರಗಳು ನಂತರ ವಿಶೇಷ ಸಂದರ್ಭಗಳಲ್ಲಿ ಮಕ್ಕಳ ಮನಸ್ಸಿನಲ್ಲಿ ವಿಶೇಷ ಗೌರವ ಮೂಡಿಸಲು ರಾಷ್ಟ್ರಧ್ವಜವನ್ನು ಆರಿಸಬೇಕಾಗತ್ತೆ ಇಷ್ಟು ಹತ್ತು ಪಾಯಿಂಟ್ಗಳ ಜೊತೆಗೆ ಇವಾಗ ಹನ್ನೊಂದನೇ ಪಾಯಿಂಟ್ ಯಾವುದು ಆರ್ಡು ಮಾಡಿದಾರಪ್ಪ ಅಂದರೆ ಧ್ವಜವನ್ನು ತೆರೆದ ಸ್ಥಳಗಳಲ್ಲಿ ಮನೆಗಳಲ್ಲಿ ಹಗಲು ರಾತ್ರಿ ಆರಿಸಬಹುದಾಗಿದೆ ಅಂತ ಈ ಪಾಯಿಂಟು ಆ್ಯಡ್ ಮಾಡಿದ್ದಾರೆ ನೋಡ್ರಿ ಇಷ್ಟ ಆಯಿತು ಇವತ್ತಿನ ವಿಡಿಯೋ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಮುಂದೆ ಬರ್ತಕ್ಕಂಥ ಯಾವುದೇ ಎಕ್ಸಾಮಲ್ಲಿ ಒಂದು ಅಥವಾ ಎರಡು ಕ್ವಶನ್ ಕೇಳೋ ಅವ ಕೇಳೋ ಸಂದರ್ಭಗಳು ಇದ್ದೇ ಇರುತ್ತೆ ಎಲ್ರಿಗೂ ಧನ್ಯವಾದಗಳು